24 ಗಂಟೆಯಲ್ಲಿ ರಾಜ್ಯದಲ್ಲಿ 30 ಮಂದಿ ಸಾವನ್ನಪ್ಪಿದ್ದಾರೆ, ಆಕ್ಸಿಜನ್ ಇಲ್ಲದೆ. ಚಾಮರಾಜನಗರದಲ್ಲಿ ದುರಂತದಲ್ಲಿ 24 ಮಂದಿ ಬಲಿಯಾಗಿದ್ದಾರೆ, ಇತ್ತ ಕಲಬುರಗಿಯಲ್ಲಿ 4, ಹಾಗೆ ಬೆಂಗಳೂರಲ್ಲಿ 2 ಸಾವನ್ನಪ್ಪಿದ್ದಾರೆ. ಆಕ್ಸಿಜನ್ ಇಲ್ಲದೆ ನರಳಿ ಈ ಸೋಂಕಿತರು ಪ್ರಾಣ ಬಿಟ್ಟಿರೋದು. 24 ಗಂಟೆಯಲ್ಲೇ 30 ಮಂದಿ ಆಕ್ಸಿಜನ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೇನೆ ರಾಜ್ಯದಲ್ಲಿ ಪ್ರಾಣ ಬಿಟ್ಟಿರೋದು. ಚಾಮರಾಜನಗರದಲ್ಲಿ ದುರಂತ ಆಯಿತು, 24 ಮಂದಿ ಬಲಿಯಾದ್ರು ಅಂತಿದ್ದ ಹಾಗೆ ಎಚ್ಚೆತ್ತುಕೊಂಡಿದ್ರೆ ಬಹುಶಃ ಆ ಸಂಖ್ಯೆಯನ್ನು ಕಡಿಮೆ ಮಾಡಬಹುದಿತ್ತೇನೋ, ಬಟ್ ಅದು ಹಾಗಾಗಲಿಲ್ಲ. ಬೆಂಗಳೂರಿನ ಆನೇಕಲ್ನಲ್ಲೂ ಕೂಡ 2 ಸಾವನ್ನಪ್ಪುತ್ತಾರೆ, ಹಾಗೆ ಕಲಬುರಗಿಯಲ್ಲೂ ಕೂಡ ಆಕ್ಸಿಜನ್ ಸಿಕ್ಕಿಲ್ಲ ಅಂತ 4 ಮಂದಿ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಸೊ ಪ್ರವೀಣ್ ರೆಡ್ಡಿ ಈಗ ಆಕ್ಸಿಜನ್ ಸಿಗದೆ ಸಾವನ್ನಪ್ಪುತ್ತಾ ಇರೋ ದುರಂತದ ಸಾಲಿಗೆ ಕಲಬುರಗಿ ಕೂಡ ಸೇರ್ಪಡೆಯಾಗಿದೆ, 4 ಮಂದಿ ಸಾವನ್ನಪ್ಪಿದ್ದಾರೆ. ಬಟ್ ಬೇರೆ ಬೇರೆ ಹೇಳಿಕೆಗಳೇ ಬರ್ತಾ ಇದೆ ಅಲ್ಲಿಂದ. ಏನಲ್ಲಿನ ಪರ್ಫೆಕ್ಟ್ ಸಿಚುವೇಶನ್ ಸದ್ಯಕ್ಕೆ ರಾಜ್ಯದಲ್ಲಿ ವಿಜಯ್? ರಾಜ್ಯದಲ್ಲೇ ಆಕ್ಸಿಜನ್ ನಿಂದ ಸಾವನ್ನಪ್ಪಿರುವಂತಹ ಜಿಲ್ಲೆಯ ಪಟ್ಟಿಯಲ್ಲಿ ಕಲಬುರಗಿಯೇ ಮೊದಲಾಗಿದೆ. ಯಾಕಂದ್ರೆ 4 ದಿನಗಳ ಹಿಂದೆ ಕಲಬುರಗಿಯ ಕೆಬಿಎನ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ 4 ಜನ ಸಾವನ್ನಪ್ಪಿದ್ರು. ಆಗಲೇ ಕೂಡ ಕಲಬುರಗಿಯ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಎಚ್ಚೆತ್ತುಕೊಂಡು ಯಾವ ರೀತಿಯಾಗಿ ಪ್ರಿಕಾಷನ್ಸ್ ಒಟ್ಟು ಕಲಬುರಗಿ ಜಿಲ್ಲೆಯ ಒಂದು ಜಿಮ್ ಇಎಸ್ಐ ಸೇರಿದಂತೆ ಖಾಸಗಿ ಆಸ್ಪತ್ರೆಗೆ ಎಷ್ಟು ಕೆಎಲ್ ಆಕ್ಸಿಜನ್ ಬೇಕಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿ ಪಡೆದು ಎಲ್ಲ ಕಡೆ ಸರಬರಾಜು ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಕಲಬುರಗಿಯ ಜಿಲ್ಲಾಡಳಿತ ಸಂಪೂರ್ಣವಾಗಿ ಗಾಢ ನಿದ್ರೆಗೆ ಜಾರಿದ್ರು. ಈ ಒಂದು ಘಟನೆಗೆ ಒಂದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 4 ದಿನಗಳ ಹಿಂದೆ ಕೆಬಿಎನ್ ನಲ್ಲಿ ನಡೆದಂತಹ ಘಟನೆಯ ನಂತರ ನಿನ್ನೆ ಚಾಮರಾಜನಗರದಲ್ಲಿ 24 ಜನ ಸತ್ತಿದ್ರು. ಸೊ ಅದಾದ ಬಳಿಕ ಕೂಡ ಕಲಬುರಗಿಯ ಜಿಲ್ಲಾಡಳಿತ ಇಲ್ಲೂ ಕೂಡ ಒಂದಿಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದರಲ್ಲೂ ಕೂಡ ಅಫ್ಜಲ್ಪುರ್ನ ಈ ಒಂದು ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಬಹುತೇಕವಾಗಿ ಆಕ್ಸಿಜನ್ ಇಲ್ಲ ಅಂತ ನಿನ್ನೆ ಅಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟಂತಹ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಕೂಡಲೇ ಒಂದು ವೇಳೆ ಆಕ್ಸಿಜನ್ ಏನಾದ್ರೂ ಸರಬರಾಜು ಮಾಡಿದ್ದೇ ಆದ್ರೆ ಈ 4 ಜನ ಬಡಪಾಯಿ ಸೋಂಕಿತರು ಬದುಕಬಹುದಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಆಕ್ಸಿಜನ್ ನೀಡದ ಹಿನ್ನೆಲೆಯಲ್ಲಿ ಇವತ್ತು ಈ 4 ಜನ ಸಾವನ್ನಪ್ಪಿದ್ದಾರೆ. ಕೇವಲ ಕಲಬುರಗಿ ಅಫ್ಜಲ್ಪುರದಲ್ಲಿ ಈ ಒಂದು ಘಟನೆ ನಡೆದಿದೆ ವಿಜಯ್. ಆದ್ರೆ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆ 20 ಕೆಎಲ್ ಆಕ್ಸಿಜನ್ ಪ್ರತಿನಿತ್ಯ ಬೇಕು. ಆದ್ರೆ ಸದ್ಯ ಸರಬರಾಜಾಗ್ತಾ ಇರೋದು 13 ಕೆಎಲ್ ಮಾತ್ರ. ಸೊ ಇನ್ನು ಉಳಿದ 7 ಕೆಎಲ್ ಗೆ ಸಂಬಂಧಪಟ್ಟಂತಹ ಇನ್ನಿತರ ಡೀಲರ್ಸ್ ಗಳೇನಿರ್ತಾರೆ ಪ್ಲಾಂಟ್ ನ ಆಕ್ಸಿಜನ್ ಪ್ಲಾಂಟ್ ನವರು, ಅವರಿಂದ ಕಲೆಕ್ಟ್ ಮಾಡುವಂತಹ ಕೆಲಸ ಕಲಬುರಗಿಯ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಅಂತಹ ಒಂದು ಕೆಲಸಕ್ಕೆ ಕಲಬುರಗಿಯ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಹೀಗಾಗಿ ಪರಿಣಾಮವಾಗಿ ಕಲಬುರಗಿಯಲ್ಲಿ ಖಾಸಗಿಯಾಗಿ ಏನು ಆಕ್ಸಿಜನ್ ಪ್ಲಾಂಟ್ ಗಳಿವೆ ಅವರು ಕಾಳಸಂತೆಗೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿರುವಂತಹ ಕಾಳಸಂತೆಯಲ್ಲಿ ಆಕ್ಸಿಜನ್ ಮಾರಾಟ ಮಾಡ್ತಾ ಇದ್ರೆ ಇದನ್ನು ತಡೆ ಹಿಡಿದು ಒಂದು ವೇಳೆ ಇಲ್ಲಿ ಎಲ್ಲೆಲ್ಲಿ ಒಂದು ಆಕ್ಸಿಜನ್ ನ ಕೊರತೆ ಇದೆ ಅಲ್ಲಿ ಒಂದು ವೇಳೆ ಕೊಟ್ಟಿದ್ದೆ ಆದ್ರೆ ಇವತ್ತು ಕೂಡ ಈ ಒಂದು ಸಾವು ಸಂಭವಿಸೋದನ್ನ ತಡೆ ಹಿಡಿಯಬೇಕಾಗಿತ್ತು. ಅದೇ ರೀತಿಯಾಗಿ ಕಲಬುರಗಿಯ ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇಂತಹದೇ ಒಂದು ಘಟನೆಗಳು ನಡೀತಾ ಇವೆ. ಆದ್ರೆ ಬಹುತೇಕ ಪ್ರಕರಣಗಳೇನಂದ್ರೆ ಇನ್ನಿತರ ಕಾರಣಗಳಿಂದ ಸಾವನ್ನಪ್ಪಿದ್ದಾರೆ ಅಂತ ಅವರ ಸಂಬಂಧಿಕರಿಗೆ ಹೇಳೋ ಮೂಲಕ ತೇಪೆ ಹಚ್ಚುವಂತಹ ಕೆಲಸಕ್ಕೆ ಕಲಬುರಗಿಯ ಒಂದು ಖಾಸಗಿ ಆಸ್ಪತ್ರೆಗಳು ಅವರ ಜೊತೆ ಕೈ ಜೋಡಿಸಿದಿರುವಂತಹ ಕಲಬುರಗಿಯ ಜಿಲ್ಲಾಡಳಿತ ಎರಡು ಕೂಡ ಇಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲವಾದ್ರೆ ಈಗಾಗಲೇ ಕಲಬುರಗಿಯಲ್ಲಿ ಮೊನ್ನೆ 4 ಇವತ್ತು 4 ಜನ ಸಾವನ್ನಪ್ಪಿದ್ದಾರೆ. ಹೀಗೆ ಮುಂದುವರೆದರೆ ಮತ್ತೆ ಸರಣಿ ಸಾವುಗಳಾಗೋದ್ರಲ್ಲಿ ಎರಡು ಮಾತಿಲ್ಲ. ಚಾಮರಾಜನಗರದಲ್ಲಿ ನಡೆದಂತಹ ಘಟನೆ ಕಲಬುರಗಿಯಲ್ಲೂ ಕೂಡ ಮರುಕಳಿಸುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಸೊ ಕೂಡಲೇ ಕಲಬುರಗಿಯ ಜಿಲ್ಲಾಡಳಿತ ಮತ್ತು ಇತ್ತೀಚೆಗೆ 2 ದಿನಗಳ ಹಿಂದೆ ಉಸ್ತುವಾರಿ ವಹಿಸಿಕೊಂಡಂತಹ ಮುರುಗೇಶ್ ನಿರಾಣಿ ಅವರು ಕೂಡ ಎಚ್ಚೆತ್ತುಕೊಂಡು ಜಿಲ್ಲೆಗೆ ಎಷ್ಟು ಆಕ್ಸಿಜನ್ ನ ಒಂದು ಕೊರತೆ ಆಗ್ತಾ ಇದೆ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗಿದೆ ವಿಜಯ್. ಪ್ರವೀಣ್, ಈಗ ಮೊನ್ನೆಯಷ್ಟೇ ಒಂದು ವರದಿ ಮಾಡ್ಬೇಕಾದ್ರೆ ನೀವೇ ಹೇಳ್ತಾ ಇದ್ರಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಕಲಬುರಗಿ ರಸ್ತೆಗಳಲ್ಲಿ ಹೆಣಗಳನ್ನು ನೋಡ್ಬೇಕಾಗತ್ತೆ ಅಂತ. ಅಲ್ಲ, ಈಗ ಮಾಧ್ಯಮಗಳಿಗೆ ಅರ್ಥ ಆಗುತ್ತೆ, ಜನರಿಗೆ ಅರ್ಥ ಆಗುತ್ತೆ, ಜಿಲ್ಲಾಡಳಿತಕ್ಕೆ ಮಾತ್ರ ಅರ್ಥ ಆಗ್ತಿಲ್ವಾ ಅಥವಾ ಅವ್ರ ಕೈಲಿ ನಿಭಾಯಿಸೋದಕ್ಕೆ ಆಗ್ತಿಲ್ವಾ? ನಿಭಾಯಿಸಕ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ವಿಜಯ್. ಯಾಕಂದ್ರೆ ಒಂದು ಕಡೆ ಕೋವಿಡ್ ನ ಆಕ್ಸಿಜನ್ ನ ಸಮಸ್ಯೆ, ಇನ್ನೊಂದು ಕಡೆ ಕಾಳ ಸಂತೆಯಲ್ಲಿ ರ್ಯಾಂಡಿಸಿವಿಯರ್ ಇಂಜೆಕ್ಷನ್ ಗಳು ಮಾರಾಟ ಆಗ್ತಾ ಇವೆ. ಕಲಬುರಗಿಯಲ್ಲಿ ರ್ಯಾಂಡಿಸಿವಿಯರ್ ಇಂಜೆಕ್ಷನ್ ಬೇಕು ಅಂದ್ರೆ 20-25 ಸಾವಿರ ರೂಪಾಯಿ ಹಣ ಕೊಡ್ಲೇಬೇಕು. ಸೊ ಬಡವರು ಎಲ್ಲಿಂದ ತರ್ತಾರೆ 20-25 ಸಾವಿರ? ಅದರಲ್ಲೂ ಕೂಡ ಒಂದು ಆಕ್ಸಿಜನ್ ಬೆಡ್ ಪಡಿಬೇಕಾದ್ರೆ ಇನ್ಫ್ಲೂಯೆನ್ಸ್ ಬೇಕು. ಒಂದ್ ವೇಳೆ ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ಆಕ್ಸಿಜನ್ ಬೆಡ್ ಪಡೆದ್ರು ಕೂಡ ಜೀವ ಉಳಿಯುತ್ತೆ ಅನ್ನೋದಕ್ಕೆ ಕಲಬುರಗಿಯಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಯಾವ ಆಸ್ಪತ್ರೆಯಲ್ಲಿ ಯಾವಾಗ ಬೇಕಾದ್ರೂ ಆಕ್ಸಿಜನ್ ನ ಒಂದು ಪೂರೈಕೆ ಸ್ಥಗಿತ ಆಗುತ್ತೆ. ಕಲಬುರಗಿಯ ಕೆಬಿಎನ್ ಆಯ್ತು, ಇವತ್ತು ಅಫ್ಜಲ್ಪುರ ಆಯ್ತು,
ಅದನ್ನ ಹೊರತುಪಡಿಸಿ ಕಲಬುರಗಿಯ ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈಗಾಗಲೇ ಆಕ್ಸಿಜನ್ ನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಬಹುತೇಕ ಹೊರ ರೋಗಿಗಳಿಗೆ ಸೋಂಕಿತರಿಗೆ ಯಾರಿಗೂ ಕೂಡ ಅಡ್ಮಿಷನ್ ಅನ್ನು ಮಾಡ್ಕೊತಾ ಇಲ್ಲ ನೀವು ಕಲಬುರಗಿಯ ಇಎಸ್ಐ ಅಥವಾ ಜಿಮ್ಸ್ ಆಸ್ಪತ್ರೆಗಳಿಗೆ ಹೋಗಿ ನಮ್ಮ ಕಡೆ ಆಕ್ಸಿಜನ್ ಇಲ್ಲ ಇನ್ನು ಇದನ್ನ ಪೂರೈಕೆ ಮಾಡಬೇಕಾದಂತ ಕಲಬುರಗಿಯ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಅತ್ಯಂತ ಹೆಚ್ಚಿನ ದರಕ್ಕೆ ಅಂದ್ರೆ ಈ ಹಿಂದೆ 10 ರೂಪಾಯಿಗೆ ಮಾರಾಟವಾಗ್ತಾ ಇದ್ದಂತ ಆಕ್ಸಿಜನ್ ಸುಮಾರು 90 ರೂಪಾಯಿಗೆ ಅಂದ್ರೆ ಶೇಕಡಾ 80 ರಷ್ಟು ದರ ಏರಿಸಿರುವ ಪರಿಣಾಮವಾಗಿ ನಮಗೆ ಅಷ್ಟೊಂದು ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಕೊಡಕ ಆಗಲ್ಲ ಅಂತ ಖಾಸಗಿ ಆಸ್ಪತ್ರೆಯವರು ಕೂಡ ಕೋವಿಡ್ ಸೋಂಕಿತರನ್ನು ಹಿಡಿತಾ ಇಲ್ಲ ಒಟ್ಟಿನಲ್ಲಿ ಕಲಬುರಗಿಯ ಸ್ಥಿತಿ ಸದ್ಯ ತುಂಬಾ ಚಿಂತಾಜನಕ ಆಗಿದೆ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕಲಬುರಗಿಗೆ ಕೋವಿಡ್ ಸಲುವಾಗಿ ಒಬ್ಬ ಚೀಫ್ ಆಫೀಸರ್ ಅನ್ನ ನೇಮಕ ಮಾಡಿದ್ದೆ ಆದ್ರೆ ಎಲ್ಲೋ ಒಂದು ಕಡೆ ಇಲ್ಲೆಲ್ಲ ಆಕ್ಸಿಜನ್ ನ ಸಮಸ್ಯೆ ಮತ್ತೆ ರ್ಯಾಂಡಿ ಸಿವಿಯರ್ ಇಂತಹ ಎಲ್ಲಾ ಸಮಸ್ಯೆಗಳೇ ನಡೀತಾ ಇವೆ ಅದಕ್ಕೆ ಒಂದಿಷ್ಟು ಬ್ರೇಕ್ ಹಾಕಬಹುದಾಗಿದೆ ಸದ್ಯ ಜಿಲ್ಲಾಡಳಿತ ಕೈಗೊಳ್ತಾ ಇರುವಂತಹ ಕೆಲಸಗಳು ಮಾತ್ರ ಯಾವುದಕ್ಕೂ ಕೂಡ ಕೋವಿಡ್ ನಿಯಂತ್ರಣಕ್ಕೆ ಬಾರದಂತೆ ಕಾಡ್ತಾ ಇದೆ ವಿಜಯ್ ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ ನೋಡಿ ಕೋವಿಡ್ ಅನ್ನಂತರ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಟ್ ಲೀಸ್ಟ್ ಸೋಂಕನ್ನ ತಗಲಿಸಿಕೊಂಡು ಆಸ್ಪತ್ರೆಗಳಿಗೆ ಜೀವ ಉಳಿಸಿಕೊಳ್ಳೋಕೆ ಬರೋರಿಗೆ ಆಕ್ಸಿಜನ್ ಕೊಡೋಕ್ಕೂ ಕನಿಷ್ಠ ಪಕ್ಷ ಆಗ್ತಾ ಇಲ್ಲ